ಭೃಗು ಶಿವನನ್ನ ಕುರಿತು ತೀವ್ರವಾದ ಭಕ್ತಿ ಹೊಂದಿದ. ಅವನು ಸ್ತ್ರೀತ್ವವನ್ನು ಪಡೆದ. ಇದರಿಂದ ಪಾರ್ವತಿಗೆ ಕಿರಿಕಿರಿಯಾಯಿತು. ಭೃಗು ಅವಳನ್ನು ಜರಗಕ್ಕೆ ಹೇಳ್ದ. ತನ್ನ ಹೆಂಡತಿ ಮತ್ತು ಭಕ್ತನ ನಡುವೆ ನಡೆಯುತ್ತಿದ್ದ ಈ ಜಟಾಪಟಿ ಶಿವನಿಗೆ ವಿನೋದವಾಯಿತು. ನಿಮಗೆ ಈಗಾಗಲೇ ಗೊತ್ತಿಲ್ಲದಿದ್ದರೆ ಯೋಗದಲ್ಲಿ ಶಿವನನ್ನ ದೇವರಾಗಿ ಅಲ್ಲದೆ ಆದಿಯೋಗಿಯಾಗಿ ನೋಡ್ತೀವಿ. ಅಂದರೆ ಅವನು ಮೊದಲನೇ ಯೋಗಿ ಮತ್ತು ಆದಿಗುರು ಅಂದರೆ ಮೊದಲನೇ ಗುರು. ಇವತ್ತು ಯೋಗ ನಮ್ಮ ಆಂತರ್ಯದ ಯೋಗಕ್ಷೇಮಕ್ಕೋಸ್ಕರ ಒಂದು ವಿಜ್ಞಾನವಾಗಿ ಒಂದು ವ್ಯವಸ್ಥೆಯಾಗಿ ಒಂದು ತಾಂತ್ರಿಕತೆಯಾಗಿ ನಮಗೆ ಸಿಕ್ಕಿರುವುದು ಮುಖ್ಯವಾಗಿ ಈ ಸ್ತ್ರೀ ಅಂಶದ ಕಾರಣದಿಂದ. ಅಂದರೆ ಪಾರ್ವತಿ ಯೋಗನ ಹೇಳಿಕೊಡೋಕ್ಕೆ ಶಿವನನ್ನು ಒತ್ತಾಯಿಸಿದ್ಲು. ಶಿವ ತಾನಾಗೆ ಯಾವತ್ತೂ ಹೇಳಿಕೊಡ್ತಿರಲಿಲ್ಲ. ಶಿವ ಮೊದಲನೇ ಗುರುವಾದ ಕಾರಣ ಶಿಷ್ಯರನ್ನ ಮತ್ತು ಭಕ್ತರನ್ನ ಸಹಜವಾಗಿ ಗಳಿಸಿಕೊಂಡ. ಶಿವ ಯೋಗ ಹೇಳಿಕೊಟ್ಟ ಮೊದಲನೇ ಏಳು ಶಿಷ್ಯರನ್ನ ಸಪ್ತರ್ಷಿಗಳು ಅಂತೀವಿ. ಈ ಸಪ್ತರ್ಷಿಗಳಲ್ಲಿ ಇಡೀ ದಕ್ಷಿಣ ಭಾರತದ ಅತೀಂದ್ರಿಯತೆ ಅಗಸ್ತ್ಯ ಮುನಿಯಿಂದ ಬಂದಿದೆ. ನಮಗಿಲ್ಲಿ ಅವರೇ ಇಲ್ಲ, ಯಾಕಂದರೆ ನಮಗೆ ತಿಳಿದಿರೋ ಎಲ್ಲವೂ ಅವರಿಂದಲೇ ಬಂದಿರೋದು. ಅವರು ಶಿವನ ನೇರ ಶಿಷ್ಯರು. ಮತ್ತೊಬ್ಬ ಶಿಷ್ಯ ಭೃಗು. ಭೃಗು ಶಿವನಲ್ಲಿ ಅತ್ಯಂತ ತೀವ್ರವಾದ ಭಕ್ತಿ ಬೆಳೆಸ್ಕೊಂಡು ಒಂದು ಸ್ತ್ರೀಯಂತಾದ. ಯಾಕಂದರೆ ಭಕ್ತಿ ಸ್ತ್ರೀ ಅಂಶದ ಗುಣ. ಭೃಗು ಶಿವನ ಮಹಾಭಕ್ತನಾದ. ದಿನ ಬೆಳಗ್ಗೆ ಶಿವನಿಗೆ ಮೂರು ಪ್ರದಕ್ಷಿಣೆ ಹಾಕೋದನ್ನು ಆರಂಭ ಮಾಡಿದ. ತ್ರೀ ಟೈಮ್ಸ್ ಹಿ ವಾಂಟ್ಸ್ ಟು ಸರ್ಕಮ್ ಆಂಬುಲೇಟ್ ಶಿವ. ದಟ್ ಮೀನ್ಸ್ ಹಿ ವಾಂಟ್ಸ್ ಟು ಡೂ ಪ್ರದಕ್ಷಿಣ ತ್ರೀ ಟೈಮ್ಸ್. ಅದನ್ನು ಮಾಡದೆ ದಿನವನ್ನೇ ಆರಂಭ ಮಾಡ್ತಿರಲಿಲ್ಲ. ಆಗ ಪಾರ್ವತಿ ಅಲ್ಲೇ ಇರ್ತಾಳೆ. ಅವಳು ಕೂಡ ಸಂಪೂರ್ಣ ಜ್ಞಾನೋದಯ ಪಡೆದವಳು. ಆದರೆ ಭೃಗು ಅವಳನ್ನು ಕಡೆಗಣಿಸಿ ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಹಾಕ್ತಿರ್ತಾನೆ. ಇಬ್ಬರನ್ನೂ ಸೇರಿಸಿ ಮಾಡ್ತಿರಲಿಲ್ಲ. ಇದರಿಂದ ಪಾರ್ವತಿಗೆ ಕೋಪ ಬಂದು ಒಂದು ದಿನ ಶಿವನ ಪಕ್ಕದಲ್ಲೇ ಕೂತ್ಕೋತಾಳೆ. ಭೃಗು ಬಂದು ನೋಡಿದಾಗ ಶಿವನೊಬ್ಬನಿಗೆ ಪ್ರದಕ್ಷಿಣೆ ಹಾಕಕ್ಕೆ ಜಾಗ ಇರಲ್ಲ. ಹಾಗಾಗಿ ಪಾರ್ವತಿಗೆ ಸ್ವಲ್ಪ ದೂರಕ್ಕೆ ಹೋಗಕ್ಕೆ ಹೇಳ್ದ. ಇದೇ ಭಕ್ತರ ರೀತಿ. ಅವರು ತರ್ಕಬದ್ಧರಲ್ಲ, ಸ್ತ್ರೀ ಅಂಶ ತುಂಬಿರೋರು, ಆದರೆ ಬಹಳ ತೀವ್ರತೆ ಇರೋರು. ಪಾರ್ವತಿ ನಾನೇಕೆ ಸರಿ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಭೃಗು ನಾನು ಶಿವಂಗೆ ಮಾತ್ರ ಪ್ರದಕ್ಷಿಣೆ ಮಾಡಬೇಕು, ನಿಂಗಲ್ಲ ಅಂತಾನೆ. ಆಗ ಭೃಗುಗೆ ಶಿವಂಗೆ ಮಾತ್ರ ಪ್ರದಕ್ಷಿಣೆ ಹಾಕಕ್ಕೆ ಜಾಗ ಇರಲ್ಲ. ಆಗವನು ಒಂದು ಇಲಿಯಾಗಿ ಬದಲಾಗಿ ಪಾರ್ವತಿಯನ್ನು ಬಿಟ್ಟು ಶಿವನಿಗೆ ಮಾತ್ರ ಮೂರು ಸುತ್ತ ಹಾಕ್ತಾನೆ. ಶಿವನಿಗೆ ತನ್ನ ಪತ್ನಿ ಮತ್ತು ಭಕ್ತನ ಮಧ್ಯದ ಈ ಜಟಾಪಟಿ ನೋಡಿ ತಮಾಷೆ ಅನಿಸ್ತು. ಇದನ್ನೆಲ್ಲ ನೋಡಿ ಪಾರ್ವತಿನ ತನ್ನ ತೊಡೆ ಮೇಲೆ ಕೂರಿಸ್ಕೋತಾನೆ. ಈಗ ಭೃಗು ಏನು ಮಾಡ್ತಾನೆ? ತನ್ನ ತೊಡೆ ಮೇಲೆ ಕೂತಿರು ಪಾರ್ವತಿಯನ್ನ ಬಿಟ್ಟು ನನಗೆ ಮಾತ್ರ ಹೇಗೆ ಪ್ರದಕ್ಷಿಣೆ ಬರ್ತಾನೆ ಅಂತ ನೋಡ್ತಾನೆ. ಆಗ ಭೃಗು ಒಂದು ಹಕ್ಕಿಯಾಗಿ ಬದಲಾಗಿ ಶಿವನ ಸುತ್ತ ಮಾತ್ರ ಹಾರಿ ಬರ್ತಾನೆ. ಶಿವನಿಗೆ ಇವನ ಭಕ್ತಿಯ ರೀತಿ ನೋಡಿ ಬಹಳ ತಮಾಷೆ ಅನಿಸುತ್ತೆ, ಜೊತೆಗೆ ಬಹಳ ಸಂತೋಷನೂ ಆಗುತ್ತೆ. ಭಕ್ತ ತನ್ನ ಭಕ್ತಿನ ತೋರಿಸೋ ರೀತಿ ಮತ್ತು ಇದರಿಂದ ಪಾರ್ವತಿಗೆ ಬರ್ತಿದ್ದ ಕೋಪ ನೋಡಿ ನಗು ಬರುತ್ತೆ. Because of this discrimination. ಈಗೇನು ಮಾಡ್ತೀಯ ನೋಡೋಣ ಅಂತ ಹೇಳಿ ಶಿವ ಪಾರ್ವತಿಯನ್ನ ತನ್ನ ದೇಹದ ಭಾಗವಾಗಿ ಸೇರಿಸ್ಕೊಂಡು ಬಿಡ್ತಾನೆ. ಈಗ ಶಿವ ಅರ್ಧ ಪಾರ್ವತಿ ಆಗ ಹೋಗ್ತಾನೆ. ಅರ್ಧ ಹೆಣ್ಣು ಅರ್ಧ ಗಂಡು, ಇದು ಅರ್ಧ ಪುರುಷ
ಅರ್ಧ ಸ್ತ್ರೀಯ ಸ್ಥಿತಿ. ಈ ಸ್ಥಿತಿಯನ್ನು ಯಾರು ಅದರ ಪೂರ್ಣತೆಯಲ್ಲಿ ಪೋಷಿಸ್ತಾರೋ ಅವರು ಅರ್ಧ ಸ್ತ್ರೀ ಮತ್ತು ಅರ್ಧ ಪುರುಷ ಆಗ್ತಾರೆ, ಮತ್ತದು ಹಾಗೆ ಇರುತ್ತೆ. ಇದನ್ನ ಅರ್ಧನಾರಿ ಅಂತಾರೆ, ಅಂದ್ರೆ ಅರ್ಧ ಪುರುಷ ಅರ್ಧ ಸ್ತ್ರೀ. ಶಿವ ಅವಳನ್ನ ತನ್ನ ಅರ್ಧ ಭಾಗವನ್ನಾಗಿ ಮಾಡಿಕೊಂಡು ಈ ಭಕ್ತ ಈಗೇನ್ ಮಾಡಬಹುದು ಅಂತ ನೋಡ್ತಾನೆ. ಆಗ ಭೃಗು ಒಂದು ದುಂಬಿಯಾಗಿ ಶಿವನ ಬಲಗಾಲಿಗೆ ಮಾತ್ರ ಪ್ರದಕ್ಷಿಣೆ ಹಾಕ್ತಾನೆ. ಆಗ ಶಿವ ಪಾರ್ವತಿ ಇಬ್ಬರಿಗೂ ನಗು ಬಂದು, ಇವನು ಪುರುಷ ಅಲ್ಲ, ತುಂಬಾ ಸ್ತ್ರೀ ಅಂಶದವನಾಗಿದ್ದಾನೆ. ಇವನು ಸಮರ್ಪಿಸಿಕೊಂಡಿರೋದು ಮಾತ್ರವೇ ಇವನ ಸರ್ವಸ್ವ, ಬೇರೆ ಯಾವುದು ಇವನಿಗೆ ಕಾಣಲ್ಲ ಅಂದ್ಕೊಂಡ್ರು. ಭೃಗು ಬಲಗಾಲಿಗೆ ಮಾತ್ರ ಪ್ರದಕ್ಷಿಣೆ ಹಾಕಿದನೆ ಹೊರತು ಎಡಗಾಲನ್ನಲ್ಲ, ಯಾಕಂದ್ರೆ ಅದು ಪಾರ್ವತಿಯದ್ದು. ಈ ತರಹದ ಮೊಂಡಾಟ ವಿನೋದವಾಗಿತ್ತಾದರೂ ಶಿವನಿಗೆ ಭೃಗು ಅವನ ಭಕ್ತಿಯಲ್ಲಿ ಕಳೆದು ಹೋಗಿ ಅಸ್ತಿತ್ವದ ಪರಮೋಚ್ಚ ಸ್ವಭಾವವನ್ನು ತಿಳಿದೇ ಹೋಗೋದು ಬೇಕಿರಲಿಲ್ಲ. ಹಾಗಾಗಿ ಶಿವ ಯೋಗದ ಆಸನವಾದ ಸಿದ್ಧಾಸನದಲ್ಲಿ ಕೂತ್ಕೋತಾನೆ. ಆಗ ಭೃಗುವಿಗೆ ಶಿವನ ಕಾಲನ್ನಾಗಲಿ ಅಥವಾ ಬೇರೆ ಯಾವ ಭಾಗನೂ ಬೇರೆ ಮಾಡೋಕ್ಕೆ ಸಾಧ್ಯವಾಗಲ್ಲ. ಪ್ರದಕ್ಷಿಣೆ ಮಾಡಬೇಕು ಅಂದರೆ ಸ್ತ್ರೀ ಮತ್ತು ಪುರುಷ ಅಂಶ ಎರಡಕ್ಕೂ ಪ್ರದಕ್ಷಿಣೆ ಮಾಡಬೇಕಾಗಿತ್ತು. ಹಾಗಾಗಿ ಈ ದೇಹ ರೂಪುಗೊಂಡಿರುವುದು ಈ ರೀತಿ, ಅಂದರೆ ಅರ್ಧ ಸ್ತ್ರೀ ಅರ್ಧ ಪುರುಷ, ಅಥವಾ ಸ್ತ್ರೀ ಅಂಶ ಮತ್ತು ಪುರುಷ ಅಂಶಗಳ ಸಮಭಾಗ. ಇದನ್ನು ಹೇಗೆ ಪೋಷಿಸಬೇಕು ಅಂತ ತಿಳಿದಿದ್ರೆ ಎರಡೂ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತೆ ಮತ್ತು ಪ್ರತಿಯೊಬ್ಬ ಮನುಷ್ಯನಲ್ಲೂ ಜೀವಂತವಾಗಿರುತ್ತೆ. ನಾವು ನಮ್ಮಲ್ಲಿರೋ ಈ ಎರಡು ಅಂಶಗಳನ್ನು ಸಮನಾದ ತೀವ್ರತೆಯಿಂದ ಸ್ಪಂದಿಸೋ ಹಾಗೆ ನೋಡಿಕೊಂಡ್ರೆ ಪ್ರತಿಯೊಬ್ಬರೂ ತಮ್ಮೊಳಗೆ 100% ಸ್ತ್ರೀ ಮತ್ತು 100% ಪುರುಷರಾಗಿ ಇರಬಹುದು. ಯೋಗದ ಇಡೀ ವಿಜ್ಞಾನ ಇದರ ಆಧಾರದ ಮೇಲೆ ನಿಂತಿದೆ. ಅಂದರೆ ನೀವು ನಿಮ್ಮಲ್ಲಿರೋ ಸ್ತ್ರೀ ಮತ್ತು ಪುರುಷ ಅಂಶಗಳನ್ನು ಸಮನಾಗಿ ಇಟ್ಕೋಬೇಕು, ಇಲ್ಲದಿದ್ದರೆ ಜೀವನ ಸಮತೋಲನ ಕಳೆದುಕೊಳ್ಳುತ್ತೆ. ನಾವು ಯೋಗ ಅಂದಾಗ ಎಲ್ಲನೂ ಒಳಗೊಳ್ಳೋ ಆಯಾಮದ ಬಗ್ಗೆ ಹೇಳ್ತಿದ್ದೀವಿ. ಯೋಗ ಒಂದು ವ್ಯಾಯಾಮ ಅಲ್ಲ, ಅಥವಾ ಆರೋಗ್ಯ ಚೆನ್ನಾಗಿ ಮಾಡಿಕೊಳ್ಳೋದಲ್ಲ. ಇದು ಜೀವನದ ಯಾವ ಭಾಗವನ್ನು ಬಿಡದ ಮಾನವನ ಪರಮೋಚ್ಚ ಯೋಗಕ್ಷೇಮದ ಬಗ್ಗೆ ಇರೋದು. ಎಲ್ಲ ಆಯಾಮಗಳನ್ನು ಮೀರಿದ ಒಂದು ಆಯಾಮಕ್ಕೆ ಸೇರೋದು ಯೋಗ. ನೀವು ಈಗಿರೋ ವ್ಯವಸ್ಥೆನೆ ಏಣಿ ಹಾಗೆ ಬಳಸಿಕೊಂಡು ದೈವತ್ವಕ್ಕೆ ಏರೋದು ಯೋಗ. ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಭಾವನೆಗಳು, ನಿಮ್ಮ ಶಕ್ತಿನೇ ಏಣಿ ಹಾಗೆ ಮಾಡಿಕೊಂಡು ದೈವತ್ವಕ್ಕೆ ತಲುಪೋದು ಯೋಗ. ನಿಮ್ಮನ್ನೇ ಮೆಟ್ಲಾಗೆ ಮಾಡಿಕೊಂಡು ನಿಮ್ಮ ಪರಮೋಚ್ಚ ಸ್ವಭಾವವನ್ನು ಸೇರೋದು ಯೋಗ.